ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಹಿಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಗೆ ಎಲ್ರಿಗೂ ಕೂಡ ಆನ್ಸರ್ನ ಹೇಳೋದಕ್ಕೆ ಹೇಳಿದ್ದೆ ಯಾವುದಪ್ಪ ಅಂತ ಅಂದರೆ ಗೂಡು ಕಟ್ಟುವ ಏಕಮಾತ್ರ ಹಾವು ಇದಾಗಿದೆ ಅಂತ ಕೇಳಿದ್ವಿ ತುಂಬ ಜನ ಆನ್ಸರನ್ನು ಮಾಡಿದರೆ ಕಾಳಿಂಗಸಪ್ಪ ಅಂತ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಹಿಂದಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಇನ್ಫಾರ್ಮೇಷನ್ನ ಕೊಟ್ಬಿಡ್ತೇನೆ ಏನಪ್ಪ ಅಂತ ಅಂದರೆ ನಮ್ಮ ಒಂದು ಚಾನಲಲ್ಲಿ ಸಿ ಆರ್ ಡಿ ಆರ್ ಆಗಿರ್ಬೋದು ಹಾಗೆ ಇಲ್ಲಿ ಸಿವಿಲ್ ಪೊಲೀಸ್ ಆಗಿರ್ಬೋದು ನೆಕ್ಸ್ಟು ಇಲ್ಲಿ ಪಿ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು ಈ ಎಲ್ಲ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಚಾನಲ್ಗಳಲ್ಲಿ ವಿಡಿಯೋಗಳು ಬರ್ತಾ ಇರ್ತವೆ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿದಿರಿ ಅಂತಂದರೆ ಇದೇ ರೀತಿಯಲ್ಲಿ ಮುಂದೆಯೂ ಕೂಡ ವಿಡಿಯೋಗಳು ಬರ್ತವೆ ಅಂತ ಹೇಳ್ತಾ ಬನ್ನಿ ವಿದ್ಯಾರ್ಥಿಗಳು ಮೊದಲನೇ ಒಂದು ಪ್ರಶ್ನೆಯನ್ನು ಈಗ ನೋಡೋಣ ಸಾಮಾನ್ಯ ಒಂದು ಲವಣದ ರಾಸಾಯನಿಕ ಹೆಸರು ಏನು ಅಂತ ಕೇಳಿದರೆ ಸಾಮಾನ್ಯ ಲವಣದ ಒಂದು ರಾಸಾಯನಿಕ ಹೆಸರು ಏನು ಅಂತ ಕೇಳಿದರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಮೋನಿಯಂ ಕ್ಲೋರೈಡ್ ಸೋಡಿಯಂ ನೈಟ್ರೇಟ್ ಸೋಡಿಯಂ ಕ್ಲೋರೈಡ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಸೋಡಿಯಂ ನೈಟ್ರೇಟ್ ಆಗಿರ್ತಕ್ಕಂಥದ್ದು ಸೋಡಿಯಂ ನೈಟ್ರೇಟ್ ಸಾಮಾನ್ಯ ಲವಣದ ರಾಸಾಯನಿಕ ಹೆಸರು ಆಗಿದೆ ಮುಂದಿನ ಪ್ರಶ್ನೆ ಅನುವಂಶಿಕ ಸಂಗತಿಗಳ ವಾಹಕಗಳು ಇಲ್ಲಿ ಇವಾಗಿವೆ ಅಂತ ಇದೆ ಅನುವಂಶಿಕ ಸಂಗತಿಗಳ ಒಂದು ವಾಹಕಗಳು ಯಾವುವು ಅಂತ ಕೇಳಿದರೆ ವರ್ಣತಂತುಗಳು ಅಥವಾ ಇಲ್ಲಿ ಕ್ರೋಮೋಸೋಮ್ಸ್ ಅಂತ ಕರಿತೇವೆ ವಂಶಾಣುಗಳು ಅಂತ ಇದೆ ನೆಕ್ಸ್ಟು ಗ್ಯಾಮೆಟ್ಗಳು ಅಂತ ಇದೆ ಗ್ಯಾಮೆಟೊ ಆವರ್ತಗಳು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ವಂಶಾಣುಗಳು ಇಲ್ಲಿ ಸರಿಯಾದ ಉತ್ತರ ಆಗಿದೆ ಆನುವಂಶಿಕ ಸಂಗತಗಳ ಒಂದು ವಾಹಕಗಳು ಇಲ್ಲಿ ವಂಶಾಣುಗಳು ಆಗಿರ್ತವೆ ಮುಂದಿನ ಪ್ರಶ್ನೆ ನೇತ್ರದಾನದಲ್ಲಿ ದಾನಿಯ ಕಣ್ಣಿನ ಕೆಳಗೆ ತೋರಿಸಿರುವ ಒಂದು ಭಾಗಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಅಂತ ಇದೆ ನೇತ್ರದಾನ ಎಲ್ಲರೂ ಕೂಡ ತುಂಬ ಜನ ಇಲ್ಲಿ ಮಾಡ್ತಾ ಇರ್ತಾರೆ ಹಾಗಾದರೆ ನೇತ್ರದಾನದಲ್ಲಿ ಕಣ್ಣಿನ ಒಂದು ಯಾವ ಭಾಗವನ್ನು ಬಳಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅಕ್ಷಿಪಟಲ ಪಾರದರ್ಶಕ ಪಟಲ ಮಸೂರ ಐರಿಶ್ ಅಂತ ಇದೆ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಪಾರದರ್ಶಕ ಪಟಲ ಪಾರದರ್ಶಕ ಪಟಲವನ್ನು ಇಲ್ಲಿ ಯೂಸನ್ನು ಮಾಡಲಾಗುತ್ತೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನಾಸವು ವಿಶ್ವದ ಅತ್ಯಂತ ಸಣ್ಣ ಉಪಗ್ರಹವಾದ ಕಲಾಂ ಸ್ಯಾಟ್ ಕಲಾಂ ಸ್ಯಾಟ್ ಎಂಬ ಒಂದು ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾಯಣೆ ಮಾಡಿದೆ ಈ ಉಪಗ್ರಹ ಇವರಿಂದ ನಿರ್ಮಾಣಗೊಂಡಿದೆ ಅಂತ ಇದೆ ಹಾಗಾದರೆ ಯಾರು ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಆಪ್ಷನ್ಗಳನ್ನು ಇಲ್ಲಿ ಕೊಡಲಾಗಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಪ್ಷನ್ಗಳನ್ನು ನೋಡೋದಾದರೆ ಶಾವಣ ಪಾಂಡ್ಯ ಅಂತ ಇದೆ ರಾಜ ಚರಿ ಅಂತ ಇದೆ ರಿಫತ್ ಶರೂಕ್ ಅಂತ ಇದೆ ಆಶೀಶ್ ಯಾದವ್ ಅಂತ ನಾಲ್ಕು ಆಪ್ಷನ್ಗಳು ಇದ್ದಾವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ರಿಫತ್ ಶರೂಕ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ಇಲ್ಲಿ ಕೆಳಗಿನ ನಾಲ್ಕರಲ್ಲಿ ಮೂರು ಯಾವುದೋ ಒಂದು ವಿವಾದದಲ್ಲಿ ಸಮಾನವಾಗಿವೆ ಗುಂಪಿಗೆ ಸೇರಿದ ಒಂದು ಪದ ಯಾವುದು ಅಂತ ಇದೆ ಬಟಾಟೆ ಅಂತ ಇದೆ ಕ್ಯಾರೆಟ್ ಇದೆ ಬೀಟ್ರೂಟ್ ಇದೆ ಹೂಕೋಸು ಇದೆ ಇದಕ್ಕೆ ಇಲ್ಲಿ ಗುಂಪಿಗೆ ಸೇರಿದ ಪದವನ್ನು ಇಲ್ಲಿ ನೀವು ಮಾರ್ಕನ್ನು ಮಾಡಬೇಕು ಅಂತ ಆಪ್ಷನ್ಗಳನ್ನು ಕೊಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಹೂಕೋಸು ಹೂಕೋಸು ಇಲ್ಲಿ ಇರತಕ್ಕಂಥದ್ದು ಇವು ಮೂರು ಬೀಟ್ರೂಟ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಬಟಾಟೆ ಆಗಿರ್ಬೋದು ಇವು ಮೂರು ಮಣ್ಣಿನ ಒಳಗೆ ನಾವು ಇದನ್ನು ಕಂಡರೆ ಹೂಕೋಸನ್ನು ಮಣ್ಣಿನ ಹೊರಗೆ ಇಲ್ಲಿ ಕಾಣುತ್ತೇವೆ ಮುಂದಿನ ಪ್ರಶ್ನೆ ಡೆಸಿಬಲ್ ಏಕಮಾನವನ್ನು ಇದರ ಮಾಪನಕ್ಕಾಗಿ ಬಳಸಲಾಗುತ್ತಾರೆ ಅಂತ ಇದೆ ಡೆಸಿಬಲನ್ನು ಯಾವುದಕ್ಕೆ ಇಲ್ಲಿ ಮಾಪನಕ್ಕಾಗಿ ಬಳಸಲಾಗುತ್ತೆ ಅಂತ ಇದೆ ಬೆಳಕಿನ ವೇಗ ಶಾಖದ ಒಂದು ತೀವ್ರತೆ ಧ್ವನಿಯ ಒಂದು ತೀವ್ರತೆ ರೇಡಿಯೋ ತರಂಗಗಳ ಒಂದು ಆವರ್ತನ ಅಂತ ಇದೆ ಇದಕ್ಕೆಲ್ಲರೂ ಕೂಡ ಆನ್ಸರ್ನ ಮಾಡ್ತೀರ ಅಂತ ಅಂದ್ಕೊಂಡಿದ್ದೇನೆ ಆಪ್ಷನ್ ಸಿ ಇಲ್ಲಿ ಧ್ವನಿಯ ಒಂದು ತೀವ್ರತೆಗೆ ಇದನ್ನು ಬಳಸಲಾಗುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ರಕ್ತದ ಒತ್ತಡವನ್ನು ಅಳೆಯಲು ಯಾವ ಉಪಕರಣವನ್ನು ಇಲ್ಲಿ ಮಾಡಲಾಗುತ್ತದೆ ಅಂತ ಇದೆ ರಕ್ತದ ಒತ್ತಡವನ್ನು ಇಲ್ಲಿ ಅಳೆಯಲು ಯಾವ ಉಪಕರಣವನ್ನು ಇಲ್ಲಿ ಮಾಡಲಾಗುತ್ತದೆ ಅಂತ ಇದೆ ಸ್ಪಿಗ್ಮೋ ಮಾನೋಮೀಟರ್ ಅಂತ ಇದೆ ಥರ್ಮೋಮೀಟರ್ ಅಂತ ಇದೆ ಹೈಗ್ರೋಮೀಟರ್ ಅಂತ ಇದೆ ಬಾರೋಮೀಟರ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಇಲ್ಲಿ ಸ್ಪಿಗ್ಮೋ ಮಾನೋಮೀಟರನ್ನು ರಕ್ತದೊಟ್ಟರ ಇಲ್ಲಿ ಅಳೆಯಲು ಉಪಕರಣವನ್ನು ಬಳಸಲಾಗುತ್ತೆ ಥರ್ಮೋಮೀಟ್ರಿಂದ ಟೆಂಪ್ರೇಚರ್ ಅಳಿಸಲಾಗುತ್ತೆ ಬಾರೋಮೀಟ್ರಿಂದ ಇಲ್ಲಿ ಪ್ರೆಷರ್ ಯೂಸ್ ಮಾಡ್ತಾರೆ ಹೈಗ್ರೋಮೀಟ್ರಿಂದ ಪ್ರೆ ಇಲ್ಲಿ ನಿಮ್ಮ ಒಂದು ಮೇಲಿನ ಒಂದು ಪ್ರೆಜರ್ ಏನಿದೆ ಅದನ್ನು ಇದು ಮಾಡ್ಬೋದು ಮುಂದಿನ ಒಂದು ಪ್ರಶ್ನೆ ಕೆಳಗಿನ ಸಿದ್ಧಾಂತಗಳಲ್ಲಿ ಯಾವುದೋ ದ್ವಿತೀಯ ತಂತುವಿನೊಂದಿಗೆ ನಂಟು ಹೊಂದಿರುತ್ತದೆ ಅಂತ ಇದೆ ಚದುರುವಿಕೆ ವ್ಯತೀಕರಣ ಒಟ್ಟು ಆಂತರಿಕ ಪ್ರತಿಫಲನ ವಕ್ರೀಭವನ ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇಲ್ಲಿ ಸಿ ಒಟ್ಟು ಆಂತರಿಕ ಪ್ರತಿಫಲನ ಒಟ್ಟು ಆಂತರಿಕ ಪ್ರತಿಫಲನ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭೌತ ವಸ್ತುವಿನ ನಾಲ್ಕನೇ ಸ್ಥಿತಿಗೆ ಹೀಗೇನುತ್ತಾರೆ ಅಂತ ಇದೆ ಭೌತ ವಸ್ತುವಿನ ನಾಲ್ಕನೇ ಸ್ಥಿತಿಗೆ ಏನು ಅಂತ ಕರೀತಾರೆ ಅಂತ ಇದೆ ಹಬೆ ಅಂತ ಇದೆ ಪ್ಲಾಸ್ಮಾ ಅಂತ ಇದೆ ಅನಿಲ ಅಂತ ಇದೆ ಯಾವುದು ಅನಿಲ ಇಲ್ಲ ಅಂತ ಇದೆ ಇಲ್ಲಿ ಏನಪ್ಪ ಅಂತಂದರೆ ಸಾಲಿಡ್ ಲಿಕ್ವಿಡ್ ಗ್ಯಾಸಸ್ ಪ್ಲಾಸ್ಮಾ ಅಂತ ನೀವು ಓದಿರ್ತೀರಾ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಇಲ್ಲಿ ಪ್ಲಾಸ್ಮಾ ಆಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮೂತ್ರಜನಕಾಂಗ ಕಲ್ಲುಗಳಲ್ಲಿ ಕಂಡುಬರುವ ಒಂದು ಪ್ರಮುಖ ರಾಸಾಯನಿಕ ಸಂಯುಕ್ತ ಇದಾಗಿದೆ ಅಂತ ಇದೆ ಯೂರಿಯಾ ಅಂತ ಇದೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಇದೆ ಕ್ಯಾಲ್ಸಿಯಂ ಆಕ್ಸಿಲೇಟ್ ಇದೆ ಕ್ಯಾಲ್ಶಿಯಂ ಸಲ್ಫೇಟ್ ಇದೆ ಇದಕ್ಕೆಲ್ಲರೂ ಕೂಡ ನಿಮ್ಮ ಒಂದು ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತ್ರ